ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಶಿವರಾತ್ರಿ ಹಬ್ಬದ ಪ್ರಯುಕ್ತ ಕಾಯಿ ಹೋಳಿಗೆಯನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಸಿಂಪ್ಲೆಸ್ಟ್ ವೇನಲ್ಲೇ ನಾನು ಈ ಒಂದು ಹೋಳಿಗೆಯನ್ನು ತಿಳಿಸ್ಕೊಡ್ತಾ ಇರುವಂಥದ್ದು. ಹಾಗಾಗಿ ಹೊಸದಾಗಿ ಯಾರಾದರೂ ಮೊದಲನೇ ಸರಿ ಈ ಒಂದು ಕಾಯಿ ಹೋಳಿಗೆಯನ್ನು ಮಾಡ್ತಾ ಇದ್ದರೆ ಏನೇನು ಟಿಪ್ಸನ್ನು ಫಾಲೋ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಮೊದಲನೇದಾಗಿ ನಾನಿಲ್ಲಿ 1 ಕಪ್ನಷ್ಟು ಚಿರೋಟಿ ರವನ್ನು ತೆಗೆದುಕೊಂಡಿದ್ದೀನಿ. ಇದಕ್ಕೆ 1/2 ಕಪ್ನಷ್ಟು ನೀರನ್ನು ಹಾಕಿ 1-10 ನಿಮಿಷಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು. ಈಗ 10 ನಿಮಿಷಗಳಾಗಿದೆ, ರವೆ ಫುಲ್ ಸಾಫ್ಟ್ ಆಗಿದೆ ನೋಡಿ. ಈ ಟೈಮ್ನಲ್ಲಿ ಮೈದಾ ಹಿಟ್ಟನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ 2 ಕಪ್ನಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಬಳಸಿರುವಂಥ ಕ್ವಾಂಟಿಟಿಯನ್ನೇ ಬಳಸಿದ್ರೆ ಪರ್ಫೆಕ್ಟಾಗಿ 20 ಕಾಯಿ ಹೋಳಿಗೆ ಆಗುತ್ತೆ. ಸ್ವಲ್ಪನೂ ಕಣಕನೂ ಉಳಿಯೋದಿಲ್ಲ, ಸ್ಟಫಿಂಗ್ ಕೂಡ ಉಳಿಯೋದಿಲ್ಲ. ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೀರನ್ನು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಕಲಸ್ಕೊಳ್ಬೇಕು. ಚಪಾತಿ ಹಿಟ್ಟನ್ನು ಕಲಿಸ್ತಿರಲ್ಲ, ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ಬರಬೇಕು ಹಿಟ್ಟು. ಕೈಗೆ ಅಂಟಬೇಕು ಕಲಸೋವಾಗ, ಆ ರೀತಿ ಹಿಟ್ಟನ್ನು ಕಲಸ್ಕೊಳ್ಬೇಕಾಗತ್ತೆ. ನೋಡ್ತಾ ಇದ್ದೀರಲ್ಲ, ನಾನು ಒಂದೇ ಸರಿ ನೀರನ್ನ ಹಾಕ್ಕೊಂಡಿಲ್ಲ. ಸ್ವಲ್ಪ ಬೇಕಂದರೆ ನೀವು ನೀರನ್ನ ಆ್ಯಡ್ ಮಾಡಿಕೊಂಡು ಹಿಟ್ಟನ್ನು ಈ ರೀತಿ ಕಲಸ್ಕೊಳ್ಬೇಕು. ಈಗ ನೋಡಿದ್ದೀರಲ್ಲ, ಹಿಟ್ಟು ಸ್ವಲ್ಪ ಗಟ್ಟಿಯಾಗೇ ಇದೆ, ಬಟ್ ಕೈಗೆ ಅಂಟ್ಕೊಳ್ತಾ ಇದೆ. ಈ ಟೈಮ್ನಲ್ಲಿ ನಾನು ಇದಕ್ಕೆ 1.5 ಟೇಬಲ್ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಎಣ್ಣೆ ಪೂರ್ತಿ ಹಿಟ್ಟು ಅಬ್ಸರ್ವ್ ಮಾಡ್ಕೊಳ್ಬೇಕು. ಅಬ್ಸರ್ವ್ ಮಾಡ್ಕೊಳ್ಳೋವರೆಗೂ ನಾದಿಸ್ಕೊಳ್ಬೇಕಾಗತ್ತೆ. ಈ ರೀತಿ ಪಂಚ್ ಮಾಡಿಕೊಂಡು, ಕೈಯಲ್ಲಿ ನಿಮಗೆ ಕಲಸ್ಲಿಕ್ಕಾಗಿಲ್ಲ ಅಂದರೆ ಸ್ವಲ್ಪ ಪಂಚ್ ಮಾಡ್ಕೊಂಡು ನೀಟಾಗಿ ನಾದಿಸ್ಕೊಳ್ಬೇಕಾಗತ್ತೆ. ಆವಾಗ ಹಿಟ್ಟು ಸಾಫ್ಟಾಗಿ ಫ್ಲಫಿಯಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ನಾನು ಎಣ್ಣೆ ಪೂರ್ತಿ ಅಬ್ಸರ್ವ್ ಆಗೋವರೆಗೂ ಈ ರೀತಿ ನಾದಿಸ್ಕೊಂಡಿದ್ದೀನಿ, ಎಷ್ಟು ಸಾಫ್ಟಾಗಿದೆ. ಈಗ ಇದಕ್ಕೆ 1-2 ಟೇಬಲ್ಸ್ಪೂನಷ್ಟು ಎಣ್ಣೆಯನ್ನು ಮೇಲ್ಗಡೆ ಹಾಕ್ಕೊಳ್ಬೇಕಾಗತ್ತೆ, ಹಿಟ್ಟು ಒಣಗಬಾರ್ದು ಅನ್ನೋ ಕಾರಣಕ್ಕೆ. ಇದನ್ನು 1-2 ಅವರು ನೆನೆಯೋದಕ್ಕೆ ಬಿಡಬೇಕಾಗತ್ತೆ. ಮಿನಿಮಮ್ ಅಂದರೆ 2 ಅವರ್ ಬೇಕಾಗತ್ತೆ, ಇಲ್ಲ ನಿಮಗೆ ಟೈಮ್ ಇತ್ತು ಅಂದರೆ 3 ಅವರ್ ನೆಂತರೂ ಚೆನ್ನಾಗಿ ಬರುತ್ತೆ. ಈಗ ನಾವು ಸ್ಟಫಿಂಗ್ಗೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ 2 ಟೀಸ್ಪೂನಷ್ಟು ಗಸಗಸೆಯನ್ನು ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಈ ಒಂದು ಗಸಗಸೆ ಹಾಕೋದ್ರಿಂದ ಸ್ಟಫಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಇಲ್ಲಿ ಯಾವುದೇ ಪಾಕವನ್ನು ಮಾಡ್ಕೊಳ್ದೇ ಈಸಿ ಮೆಥಡಲ್ಲಿ ಹೋಳಿಗೆಯನ್ನು ಸ್ಟಫಿಂಗ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಕೋಕೋನಟ್ ಜಾಗರಿ ಅಥವಾ ತೆಂಗಿನ ಬೆಲ್ಲ ಅಂತ ಹೇಳ್ತೀವಲ್ಲ ತೆಂಗಿನಕಾಯ್ದು, ಅದನ್ನು ಉಪಯೋಗಿಸ್ತಾ ಇದ್ದೀನಿ. 2 ಕಪ್ನಷ್ಟು ನಾನು ಬೆಲ್ಲದ ಪುಡಿಯನ್ನು ಉಪಯೋಗಿಸ್ತಾ ಇದ್ದೀನಿ. ಶೆಕೆಗೆ ಸ್ವಲ್ಪ ಮೆಲ್ಟ್ ಆದಂಗಿದೆ, ಬಟ್ ಇದು ಪೌಡರ್ ಬೆಲ್ಲ ಅಂತ ಹೇಳ್ಬೋದು. ಅದೇ ಕಪ್ ಮೆಜರ್ಮೆಂಟು ಹಿಟ್ಟನ್ನು ನಾನು ತೊಗೊಂಡಿದ್ನಲ್ಲ, ಅದೇ ಕಪ್ ಮೆಜರ್ಮೆಂಟಲ್ಲಿ ಬೆಲ್ಲ ಮತ್ತು ಕಾಯಿನ ತೆಗೆದುಕೊಂಡಿರುವಂಥದ್ದು. 2 ಕಪ್ಪು ಬೆಲ್ಲಕ್ಕೆ 4 ಕಪ್ನಷ್ಟು ತೆಂಗಿನ ತುರಿಯನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು 2 ಟೀಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಕಾಯ್ತಿದ್ದಾಗೆ ಪ್ಯಾನ್ಗೆ ನಾನು 2 ಕಪ್ನಷ್ಟು ಬೆಲ್ಲದ ಪುಡಿಯನ್ನು ಸೇರಿಸ್ಕೊಳ್ತಿದ್ದೀನಿ. ನೀವು ಮಾಮೂಲಿ ಬೆಲ್ಲ ಹಾಕೋದಾದರೆ ಸ್ವಲ್ಪ ಗಲೀಜಿದ್ರೆ ಸೋದಿಸ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ. ಇದರಲ್ಲಿ ಯಾವುದೇ ರೀತಿಯಾದಂಥ ಗಲೀಜಿಲ್ಲ, ಹಾಗಾಗಿ ನಾನು ಡೈರೆಕ್ಟಾಗಿ ಉಪಯೋಗಿಸ್ತಾ ಇದ್ದೀನಿ. ಈಗ ಬೆಲ್ಲ ಕರಗ್ತಾ ಇದೆ ನೋಡಿ, ನಾನು ಯಾವುದೇ ರೀತಿ ನೀರನ್ನು ಹಾಕಿಲ್ಲ, ಕೇವಲ ತುಪ್ಪದಲ್ಲೇ ಬೆಲ್ಲದ ಪೌಡ್ರನ್ನು ಕರಗಿಸ್ಕೊಳ್ತಾ ಇದ್ದೀನಿ. ಈ ಟೈಮ್ನಲ್ಲಿ ನಾನು 4 ಕಪ್ನಷ್ಟು ತೆಂಗಿನ ತುರಿಯನ್ನು ಬಳಸ್ಕೊಳ್ತಿದ್ದೀನಿ. ಈ ತೆಂಗಿನ ತುರಿಯ ಮೇಲ್ಗಡೆ ಕಪ್ಪು ಭಾಗ ಇರುತ್ತಲ್ಲ, ಅದನ್ನು ತೆಗೆದು ಮಿಕ್ಸಿನಲ್ಲಿ ಈ ರೀತಿ ಸಣ್ಣದಾಗಿ ಪೌಡ್ರು ಮಾಡ್ಕೊಂಡಿದ್ದೀನಿ. ನಾನು ಯಾವುದೇ ಕಾರಣಕ್ಕೂ ನೀರು ಹಾಕ್ಕೊಂಡು ಪೌಡ್ರು ಮಾಡ್ಕೊಳ್ಬಾರ್ದು, ಹಾಗೇ ತರಿತರಿಯಾಗೇ ಸ್ವಲ್ಪ ತರಿ ಇರಬೇಕು, ಪೂರ್ತಿ ನುಣ್ಣಗೂ ಆಗಬಾರ್ದು. ಈ ರೀತಿ ಸಣ್ಣ ತರಿ ಇರಬೇಕು, ದೊಡ್ಡ ತರಿ ಇರಬಾರ್ದು ತೆಂಗಿನಕಾಯಿ. ಹಾಗಾಗಿ ಈ ಥರ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ನೋಡಿ, ನೀರು ಬಿಟ್ಕೊಳ್ತಾ ಇದೆ, ಆ ನೀರಿನಂಶ ಎಲ್ಲ ಕಡಿಮೆ ಆಗಿ ಹಿಟ್ಟು ಸ್ವಲ್ಪ ಗಟ್ಟಿಯಾಗ್ತಾ ಬರಬೇಕು. ಅಲ್ಲಿವರೆಗೂ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ನಿಮಗೆ ಗೊತ್ತಾಗತ್ತೆ, ಮಿಠಾಯಿ ಬರುತ್ತಲ್ಲ ಬೆಲ್ಲದ ಮಿಠಾಯಿ, ಅದೇ ಟೇಸ್ಟ್ ಬರುತ್ತೆ, ಸ್ಮೆಲ್ ಕೂಡ ಗೊತ್ತಾಗ್ಬಿಡತ್ತೆ, ಗಮ್ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ಈಗ ಮುಟ್ಟಿ ನೋಡಿದ್ರೆ ನಿಮಗೆ ಬಿಸಿ ಇರುತ್ತೆ. ಸೊ ಕೇರ್ಫುಲ್ಲಾಗಿ ಅದನ್ನು ಸ್ವಲ್ಪ ತೆಗೆದುಕೊಂಡು ಉಂಡೆ ಕಟ್ಟಲಿಕ್ಕೆ ನಾವು ನೋಡಿದಾಗ ಅದು ಉಂಡೆಗೆ ಆಗುತ್ತೆ, ಈಸಿಯಾಗಿ ಉಂಡೆ ಆಗ್ತಾ ಇದೆ. ಸ್ವಲ್ಪ ಅಂಟುತ್ತೆ, ಈ ಕನ್ಸಿಸ್ಟೆನ್ಸಿ ಇದ್ದಾಗಲೇ ನಾವು ಸ್ಟೌವ್ನ ಆಫ್ ಮಾಡ್ಕೊಳ್ಬೇಕು. ಈಗ ನಾನು ಹುರಿದಿಟ್ಟಂಥ ಗಸಗಸೆಯನ್ನು ಸೇರಿಸ್ಕೊಳ್ತಿದ್ದೀನಿ. ಹಾಗೆ ಇದಕ್ಕೆ 1/2 ಟೀಸ್ಪೂನಷ್ಟು ಏಲಕ್ಕಿ ಪುಡಿ,
ಚಿಟಿಕೆಯಷ್ಟು ನೀವು ಬೇಕು ಅಂತಂದರೆ ಜಾಯಿಕಾಯಿ ಪೌಡ್ರನ್ನ ಸೇರಿಸ್ಕೊಳ್ಬೋದು, ಒಳ್ಳೆ ಘಮ ಬರುತ್ತೆ. ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ಟೌವ್ನಿಂದ ತೆಗೆದಿಟ್ಕೊಳ್ಬೇಕು. ಸೊ ಬಿಸಿ ಇರುವಾಗ್ಲೇ, ಸ್ವಲ್ಪ ಬೆಚ್ಚಗಿರುವಾಗಲೇ ಉಂಡೆಗಳನ್ನ ಮಾಡ್ಕೊಳ್ಬೇಕು, ಹಾಗೆ ಬಿಟ್ಟರೆ ಗಟ್ಟಿಯಾಗ್ಬಿಡತ್ತೆ. ಈಗ ಸ್ವಲ್ಪ ಬೆಚ್ಚಗಿದೆ, ಈಗ ನಿಮಗೆ ಉಂಡೆಗಳನ್ನು ಮಾಡಿಟ್ಕೊಳ್ಬೋದು. 20 ಉಂಡೆಗಳಾಗತ್ತೆ ಪರ್ಫೆಕ್ಟಾಗಿ. ನಾನು ಇಲ್ಲಿ ಕಟ್ತಾ ಇದ್ದೀನಲ್ಲ, ಇದೇ ಸೈಜಲ್ಲಿ ಕಟ್ಟಿದ್ರೆ ಈ ರೀತಿ ಉಂಡೆಗಳನ್ನ ಮಾಡಿಟ್ಕೊಳ್ಬೇಕು. ನೀವು ಸ್ಟೌ ಮೇಲೆ ಬಿಟ್ಟರೆ ಗಟ್ಟಿ ಆಗ್ತಾ ಹೋಗುತ್ತೆ, ಹಾಗಾಗಿ ಬೇಗನೆ ಈಚೆ ತೆಗೆದುಕೊಂಡು ನಾವು ಈ ರೀತಿ ಉಂಡೆ ಮಾಡಿಟ್ಕೊಳ್ಬೇಕು. ಈಗ ನಾನು ಒಂದು ಬಟರ್ ಪೇಪರ್ಗೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಎರಡು ಮೆಥಡ್ನಲ್ಲಿ ಹೋಳಿಗೆನ ತಟ್ಟೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಯಾಕೆ ಹೋಳಿಗೆ ಮಾಡಿದಾಗ ಸುತ್ತ ಹಿಟ್ಟು ಥರ ಬಂದು ಮಧ್ಯೆ ಮಾತ್ರ ಸ್ಟಫಿಂಗ್ ಬರುತ್ತೆ ಅನ್ನೋ ರೀಸನನ್ನು ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಎರಡವರ್ ಆಗಿರ್ತಕ್ಕಂಥ ನೆಂದಿರ್ತಕ್ಕಂಥ ಕಣಕವನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ. ನಾವು ಎಷ್ಟು ಸ್ಟಫಿಂಗ್ ತೆಗೆದುಕೊಂಡಿರ್ತೀವೋ ಅಷ್ಟೇ ಹಿಟ್ಟನ್ನು ತೆಗೆದುಕೊಳ್ಳೋಣ. ಕೈ ಕೂಡ ಸ್ವಲ್ಪ ಎಣ್ಣೆನ ಚೆನ್ನಾಗಿ ಹಚ್ಕೋಬೇಕು, ಯಾಕಂದರೆ ಅಂಟಬಾರ್ದು. ಈಗ ಆ ಒಂದು ಹಿಟ್ಟನ್ನು ನಾನು ಈ ರೀತಿ ಸ್ವಲ್ಪ ಫ್ಲ್ಯಾಟ್ ಮಾಡ್ಕೊಳ್ತಾ ಇದ್ದೀನಿ. ಇದರ ಮಧ್ಯ ಭಾಗಕ್ಕೆ ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ವಲ್ಲ, ಆ ಉಂಡೆಯನ್ನು ಇಟ್ಕೊಂಡು ಕವರ್ ಮಾಡ್ಕೊಳ್ಬೇಕು. ಹೀಗೆ ಸುತ್ತ ಕವರ್ ಮಾಡಿಕೊಂಡು ಎಕ್ಸ್ಟ್ರಾ ಹಿಟ್ಟನ್ನು ನಾವು ಸಪ್ರೇಟ್ ತೆಕ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಹೀಗೆ ಎಕ್ಸ್ಟ್ರಾ ಹಿಟ್ಟನ್ನು ನಾನು ಸಪ್ರೇಟ್ ಮಾಡ್ಕೊಳ್ತಿದ್ದೀನಿ. ನಿಮಗೆ ಎರಡು ಮೆಥಡಲ್ಲಿ ಯಾವುದು ಈಸಿ ಆ ಮೆಥಡನ್ನು ಅನುಸರಿಸ್ಕೊಂಡು ಹೋಳಿಗೆನ ತಟ್ಕೊಳ್ಬೋದು. ಈಗ ಉಂಡೆಯನ್ನು ನಾನು ಈಗ ಒಂದು ಸ್ವಲ್ಪ ಸ್ಲೈಟಾಗಿ ಪ್ರೆಸ್ ಮಾಡ್ಕೊಳ್ತಿದ್ದೀನಿ. ಈ ರೀತಿ ಪ್ರೆಸ್ ಮಾಡ್ಕೊಂಡಂತ ಹಿಟ್ಟನ್ನು ಈ ರೀತಿ ಫ್ಲ್ಯಾಟ್ ಮಾಡ್ಕೊಳ್ಳಿ. ಈಗಿದ್ರ ಮೇಲೆ ಒಂದು ತೆಳುವಾದಂತಹ ಪ್ಲಾಸ್ಟಿಕ್ ಶೀಟನ್ನು ಹಾಕ್ಕೊಂಡು ಈ ರೀತಿ ರೋಲ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ರೋಲ್ ಮಾಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ತೆಳುವಾಗಿ ಹೋಳಿಗೆಯನ್ನು ಲಟ್ಟಿಸ್ಕೊಳ್ಬೋದು. ಆದರೆ ಮೈನ್ ಇದರಲ್ಲಿ ಕೆಲವರಿಗೆ ಪರ್ಫೆಕ್ಟಾಗಿ ಮಾಡ್ತೀವಿ ಅಂದರೆ ಓಕೆ, ಇಲ್ಲ ಅಂದರೆ ಈ ಥರ ಮಾಡೋದ್ರಿಂದ ಸ್ವಲ್ಪ ಹಿಟ್ಟು ಸುತ್ತ ಬರುತ್ತೆ, ಸ್ಟಫಿಂಗ್ ಮಾತ್ರ ಮಧ್ಯ ಉಳ್ಕೊಳ್ಳುತ್ತೆ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಬರುತ್ತೆ. ಸೊ ಹೀಗೆ ಮಾಡೋದ್ರಿಂದ ಹೋಳಿಗೆ ಅಷ್ಟು ಚೆನ್ನಾಗಿ ಅನ್ಸಲ್ಲ. ಹಾಗಾಗಿ ನಾನು ಇನ್ನೊಂದು ಮೆಥಡನ್ನು ಹೇಳ್ಕೊಡ್ತೀನಿ, ಅದು ಪರ್ಫೆಕ್ಟಾಗಿ ಹೊಸದಾಗಿ ಮಾಡೋರಿಗೂ ಬೆಸ್ಟ್ ಅಂತಲೇ ಹೇಳ್ಬೋದು. ಈ ರೀತಿ ಮಾಡೋದ್ರಿಂದ ತುಂಬ ತೆಳುವಾಗಿ ತಟ್ಕೊಳ್ಬೋದು, ಬಟ್ ಹಿಟ್ಟು ಸುತ್ತ ಬಂದರೆ ಅದನ್ನು ತಿನ್ನಲಿಕ್ಕೂ ಕೂಡ ಬೇಯಿಸಿದಾಗ ಇಷ್ಟ ಆಗೋದಿಲ್ಲ. ನೋಡ್ತಾ ಇದ್ದೀರಲ್ಲ ಎಷ್ಟು ತೆಳುವಾಗಿ ಬಂದಿದೆ. ಈಗ ಇದನ್ನು ಕಾಯ್ದಿರುವಂಥ ಹಂಚಿನ ಮೇಲೆ ಹಾಕ್ಕೊಂಡು ಒಂದು 2 ರಿಂದ 3 ಸೆಕೆಂಡ್ ಹಾಗೆ ಬಿಡೋಣ. ಅದು ಈಸಿಯಾಗಿ ಬಟರ್ ಪೇಪರ್ ಬಿಟ್ಬಿಡುತ್ತೆ, ನಂತರ ನೀವು ಅದನ್ನು ತೆಗೆದಿಟ್ಕೋಬೋದು. ಈಗ ಈ ಒಂದು ಕಾಯಿ ಹೋಳಿಗೆಯನ್ನು ಲೋ ಟು ಮೀಡಿಯಂ ಉರಿನಲ್ಲೇ ಬೇಯಿಸ್ಕೊಳ್ಬೇಕು. ಹೈ ಫ್ಲೇಮ್ನಲ್ಲಿ ಬೇಯಿಸ್ಲಿಕ್ಕೆ ಹೋದರೆ ಬೇಗ ತಳ ಹತ್ತುತ್ತೆ. ನಾನು ಯಾವುದೇ ರೀತಿ ಎಣ್ಣೆಯನ್ನು ಹಾಕ್ತಾ ಇಲ್ಲ. ಸೊ ಅದನ್ನು ತಟ್ಟಲಿಕ್ಕೆ ಹಾಕುವಾಗ ಎಣ್ಣೆ ಹಾಕಿರ್ತೀವಲ್ಲ ಅಷ್ಟೇ ಸಾಕು. ಸೊ ಕಾಯಿ ಕೂಡ ಎಣ್ಣೆ ಬಿಡುತ್ತೆ, ಹಾಗಾಗಿ ಯಾವುದೇ ರೀತಿ ಎಣ್ಣೆ ತುಪ್ಪ ಏನೂ ಬಳಸ್ದೇ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೊಂಡು ತೆಗೆದಿಟ್ಕೊಳ್ಬೇಕು. ಈಗ ನಾನು ಇನ್ನೊಂದು ಮೆಥಡ್ನಲ್ಲಿ ಯಾವ ರೀತಿ ತಟ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೇಮ್ ನಾನು ಕಣಕವನ್ನು ತೆಗೆದುಕೊಂಡಿದ್ದೀನಿ, ಅದನ್ನು ಸ್ವಲ್ಪ ಫ್ಲ್ಯಾಟ್ ಮಾಡ್ಕೊಳ್ಳೋಣ. ಈಗ ಮಧ್ಯ ನಾವು ಇದಕ್ಕೆ ಸ್ಟಫಿಂಗನ್ನು ಇಟ್ಟು ಸೇಮ್ ಅದೇ ಥರ ಕವರ್ ಮಾಡ್ಕೊಳ್ಬೇಕು. ಎಕ್ಸ್ಟ್ರಾ ಹಿಟ್ಟನ್ನು ತೆಗೆದ್ಬಿಡ್ಬೇಕು. ಈಗ ಮತ್ತೆ ಆ ಹಿಟ್ಟನ್ನು ತೆಗೆದಾದ ನಂತರ ನಾವು ನೀಟಾಗಿ ಆ ಉಂಡೆಯನ್ನು ಕವರ್ ಮಾಡ್ಕೊಳ್ಬೇಕು. ಈ ರೀತಿ ಸ್ಲೈಟಾಗಿ ಪ್ರೆಸ್ ಮಾಡ್ಕೊಳ್ಳೋಣ. ನಿಮಗೆ ಕಣಕ ಎಲ್ಲಿ ಎಕ್ಸ್ಟ್ರಾ ಜಾಸ್ತಿ ಬಂದಿದೆ ಅಂತ ಗೊತ್ತಾಗತ್ತೆ. ಸೊ ಅದನ್ನು ಈ ರೀತಿ ಒಂದು ಕಡೆಗೆ ತಳ್ಕೊಂಡು ಅದನ್ನು ಕೆಳಭಾಗಕ್ಕೆ ಮಾಡ್ಕೊಳ್ಳೋಣ. ನಂತರ ಈ ರೀತಿ ಬೆರಳಲ್ಲಿ ತಟ್ಟೋದಕ್ಕಿಂತ ಈ ರೀತಿ ಹಸ್ತದಲ್ಲಿ ಈ ರೀತಿ ಪ್ರೆಸ್ ಮಾಡ್ತಾ ಹೋಗಬೇಕು. ಆವಾಗ ನಿಮಗೆ ಸೈಡ್ಸ್ನಲ್ಲಿ ಏನಾದರೂ ಕಣಕ ಈಚೆ ಬರ್ತಾ ಇದೆ ಅಂತ ಅನ್ನಿಸ್ದಾಗ ಅದನ್ನು ಕೂಡ ಸೇರಿಸ್ಕೊಂಡು ಈ ರೀತಿ ಒಳಗಡೆಗೆ ಸೇರಿಸ್ಕೊಂಡು ಕವರ್ ಮಾಡಿಕೊಂಡು ಪ್ರೆಸ್ ಮಾಡ್ತಾ ಹೋಗಬೇಕು. ನೋಡ್ತಾ ಇದ್ದೀರಲ್ಲ, ಈ ಮೆಥಡನ್ನು ಅನುಸರಿಸಿದ್ರೆ ನಿಮಗೆ ಹೋಳಿಗೆ ತುಂಬಾ ಚೆನ್ನಾಗಿ ಬರುತ್ತೆ. ಸುತ್ತ ಈ ರೀತಿ ವೈಟ್ಗೆ ಬರೀ ಕಣಕನೇ ಬರುವಂಥದ್ದು ಅಥವಾ ಗಟ್ಟಿಗೆ ಅದು ಬೆಂದ ಮೇಲೆ ಗಟ್ಟಿ ಆಗಿಬಿಡುತ್ತೆ,
ಟೇಸ್ಟ್ ಕೂಡ ಚೆನ್ನಾಗಿರಲ್ಲ, ಆ ರೀತಿ ಆಗೋದಿಲ್ಲ. ಎಲ್ಲ ಕಡೆ ಈಕ್ವಲಾಗಿ ಕಣಕ ಮತ್ತು ಹೂರ್ಣ ಮಿಕ್ಸ್ ಆಗಿರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ರೀತಿ ಈಸಿಯಾಗಿ ತಟ್ಕೊಳ್ಬೋದು. ಇದನ್ನು ಅಷ್ಟೇ ಸೇಮ್ ಅದೇ ಥರ ಕಾದಿರುವಂಥ ಹಂಚಿನ ಮೇಲೆ ಹಾಕ್ಕೊಂಡು ಲೋ ಟು ಮೀಡಿಯಮ್ ಉರಿನಲ್ಲೇ ಬೇಯಿಸ್ಕೊಳ್ಬೇಕು. ಈ ಕಾಯಿ ಬೇಗ ತಳ ಹತ್ತೋದ್ರಿಂದ ಜೋರು ಉರಿನಲ್ಲಿ ಬೇಯಿಸ್ಕೊಳ್ಳಿಕ್ಕೆ ಹೋಗಬಾರ್ದು. ಹಾಗೇ ಇದನ್ನು ತಿರು ಹಾಕೋವಾಗಲೂ ಅಷ್ಟೇ, ಸ್ವಲ್ಪನೂ ಡ್ಯಾಮೇಜ್ ಆಗಬಾರ್ದು ಹೋಳಿಗೆ. ಈ ರೀತಿ ಹುಷಾರಾಗಿ ತಿರು ಹಾಕ್ಕೊಳ್ಬೇಕು, ಯಾಕಂದರೆ ಡ್ಯಾಮೇಜ್ ಆದರೆ ಮತ್ತೆ ಅದು ಕಿತ್ತೋಗ್ಬಿಡತ್ತೆ, ಹೋಳಿಗೆ ತಳ ಹತ್ತತ್ತೆ ಅಲ್ಲಿ. ಈ ರೀತಿ ಹುಷಾರಾಗಿ ಟರ್ನ್ ಮಾಡಿಕೊಂಡು ಬಣ್ಣ ಚೇಂಜ್ ಆಗ್ತಿದ್ದಾಗೇ ತೆಗೆದಿಟ್ಕೊಳ್ಬೇಕು. ಈ ಒಂದು ಹೋಳಿಗೆ ವಿಶೇಷತೆ ಏನಪ್ಪ ಅಂದರೆ, ಅದನ್ನು ಈ ಕಾಳು ಹೋಳಿಗೆ ಥರ ಸ್ಪ್ರೆಡ್ ಮಾಡಿ ಹಾರಾಕುವಂಥ ಅವಶ್ಯಕತೆ ಇರಲ್ಲ. ಈ ರೀತಿ ತಣ್ಣಗಾದ ನಂತರ ಜಿಪ್ಲಾಕ್ ಕವರ್ನಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. 15 ದಿನದವರೆಗೂ ಇದು ಹಾಳಾಗೋದಿಲ್ಲ. ಸೊ ಬೇಕಂದಾಗ ಬಿಸಿ ಮಾಡ್ಕೊಂಡು ತುಪ್ಪ ಹಾಕ್ಕೊಂಡು ತಿನ್ಬೋದು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.